ಎಳ ಜೀವಕ್ಕೆ ಹೊಡೆದ ಬಳ್ಯದ ಕನಸಿಗೆ ಬಾಡಿದ ಎಳ ಜೀವಕ್ಕೆ ಹೊಡೆದ ಬಳ್ಯದ ಕನಸಿಗೆ ಹೊಸ ಜೀವ ತುಂಬುವ ಮನಸಿಂಹಗಳ ತೂಫಾನು ಎದಿದೆ ಬಂಬರ 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 ಬಾಣ ಮರ ಮರ ಬೀಸುತ್ತಿದೆ ಹೋಯ್ 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 ಬಂಬರ 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 ಬಾಣ ಮರ ಮರ ಬೀಸುತ್ತಿದೆ ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಿಮಗೆಲ್ಲ ಕ್ರಿಸ್ಮಸ್ ರಜೆ ಇದ್ದಿತ್ತಾ? ವಾ, ಕೆಲವ್ರಿಗೆ ಮಾತ್ರ ಇದ್ದಿತ್ತಾ? ಅಡ್ಡಿಲ್ಲ, ಹಾಗಾದರೆ ನೀವು ಹೊಸ ವರ್ಷ ಎಲ್ಲ ಹೇಗೆ ಆಚರಿಸಿದ್ರಿ? ಫುಲ್ ಗಮ್ಮತ್ತಂತೆ. ವಾ, ಮರ್ತೇ ಹೋಯ್ತು. ಎಲ್ರಿಗೂ ಹೊಸ ವರ್ಷದ ಶುಭಾಶಯ. ಈ ವರ್ಷ ನಿಮ್ಮ ಎಲ್ಲ ಕನಸುಗಳು ಸಾಕಾರವಾಗಲಿ. ನನ್ನ ಮನೆಯಲ್ಲಿ ಹೊಸ ವರ್ಷ ಗಡ್ಜಿ ಇದ್ದಿತ್ತು. ತಿನ್ಲಿಕ್ಕೆ ತುಂಬ ಬಗೆ ಬಗೆ ತಿಂಡಿಗಳಿತ್ತು. ಹಳೆ ವರ್ಷದ ತಿಂಡಿ ಎಲ್ಲ ಹೊಸ ವರ್ಷಕ್ಕೆ ಹಾಗೆ ಇಡಬಾರ್ದು ಅಂತ ಸರಿ ತಿಂದದ್ದೇ ತಿಂದಿದ್ದು. ಮತ್ತೇನು, ಹೊಟ್ಟೆ ಬಾರಾಗಿ ಜೋರು ನಿದ್ದೆ. ಮತ್ತೆ ಎದ್ದು ನೋಡಿದ್ರೆ ಗಂಟೆ ಮಧ್ಯಾಹ್ನ 2 ಆಗಿತ್ತು. ಮತ್ತೆ ನಾನು ನನ್ನ ಮನೆಯವರೊಟ್ಟಿಗೆ ಒಂದು ಟ್ರಿಪ್ಪಿಗೆ ಹೋಗಿದ್ನಲ್ಲ, ಹಾಂ, ಅಲ್ಲಿ ಎಷ್ಟೊಂದು ಕತೆ ಕೇಳಿದ್ದೆ ಗೊತ್ತಾ? ಅವುಗಳು ಒಂದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡುವ. ಒಂದು ಕಾಲದಲ್ಲಿ ಅಂದರೆ ತುಂಬ ಹಳೆ ಕಾಲದಲ್ಲೇನಲ್ಲ, ಇತ್ತೀಚೆಗೇನೆ, ಆದರೆ ನಿನ್ನೆ ಮೊನ್ನೆನೂ ಅಲ್ಲ, ಒಂದು ತಿಂಗಳ ಹಿಂದೆ. ಹಾಂ, ಒಂದು ತಿಂಗಳ ಹಿಂದೆ ಒಬ್ಬ ಮನುಷ್ಯ ಇದ್ದ. ಆ ಮನುಷ್ಯನಿಗೆ ಒಬ್ಬ ಸೋದರ ಮಾವ ಇದ್ರು. ಅವ್ರು ಒಂದಿನ ಇದ್ದಕ್ಕಿದ್ದ ಹಾಗೆ ತೀರಿ ಹೋದರು. ಆಗ ಈ ಮನುಷ್ಯನಿಗೆ ಆ ಸೋದರ ಮಾವನ ದೊಡ್ಡ ಮನೆ ಆಸ್ತಿಯಾಗಿ ಸಿಕ್ತು. ಆ ಮನೆಯಲ್ಲಿ ದೊಡ್ಡ ದೊಡ್ಡ ಕೋಣೆಗಳು, ದೊಡ್ಡ ಪಲ್ಲಂಗ, ಮೆತ್ತಗಿರೋ ಹಾಸಿಗೆ, ದೊಡ್ಡ ಊಟದ ಮೇಜು, ಮೆತ್ತಗಿದ ಸೋಫಾ, ಒಂದೊಡ್ಡ ಫ್ರಿಜ್ಜು, ದೊಡ್ಡ ಟಿವಿ, ಇಡೀ ಮನೇಲಿ ಎಸಿ, ಚೆನ್ನಾಗಿರೋ ದೀಪಗಳು, ದೊಡ್ಡ ಕಾರು, ಹೀಗೆ ಎಲ್ಲ ಇತ್ತು. ಇದೆಲ್ಲರ ಜೊತೆಗೆ ಒಂದು ಪಂಜರ, ಮತ್ತು ಆ ಪಂಜರದ ಒಳಗಡೆ ಒಂದು ಕುಬ್ಬಚ್ಚಿ ಇತ್ತು. ಈ ಮನುಷ್ಯನಿಗೆ ದೊಡ್ಡ ಮನೆ, ಅಲ್ಲಿರೋ ಎಲ್ಲ ತರತರ ವಸ್ತುಗಳು ನೋಡಿ ಬಹಳ ಖುಷಿಯಾಯಿತು. ಆದರೆ ಅವನಿಗೆ ಪಕ್ಷಿಗಳು ಅಂದರೆ ಆಗ್ತಾ ಇರಲಿಲ್ಲ. ಅವನ ನಂಬಿಕೆ ಏನಪ್ಪ ಅಂದರೆ, ಪಕ್ಷಿಗಳು ಶಿಸ್ತಾಗಿ ಹೇಳದನ್ನು ಕೇಳ್ಕೊಂಡು ಇರಬೇಕು, ದೊಡ್ಡವ್ರ ಮಾತಿನ ಮಧ್ಯ ಬಾಯಿ ಹಾಕಬಾರ್ದು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ, ಅದರಿಂದಲೇ ಪಕ್ಷಿ ಮರಿ ಇರೋವಾಗಲೇ ಹಿಡಿತದಲ್ಲಿ ಇಟ್ಕೊಂಡು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ. ಈ ಕಾರಣಕ್ಕೆ ಅವನು ಗುಬ್ಬಚ್ಚಿ ಮಾತಾಡಿದ್ರೆ, ಹಾಡಿದ್ರೆ ಹೊಡೆದು ಬಾಯಿ ಮುಚ್ಚಿಸ್ತಾ ಇದ್ದ. ಹಾಗಾಗಿ ಏನಾಯ್ತು, ಗುಬ್ಬಚ್ಚಿ ಹಾಡೋದನ್ನೇ ನಿಲ್ಲಿಸ್ಬಿಡ್ತು. ಅವನಿಗೆ ಗುಬ್ಬಚ್ಚಿನ ನೋಡಕ್ಕೆ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಆ ಗುಬ್ಬಚ್ಚಿನ ತಗೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಟ್ಟ. ಪಾಪ ಗುಬ್ಬಚ್ಚಿ ಒಬ್ಬಂಟಿ ಆಯಿತು. ಅದಕ್ಕೆ ತುಂಬ ಬೇಜಾರು, ದುಃಖ ಆಗ್ತಾ ಇತ್ತು. ಹೊತ್ತು ಹೊತ್ತಿಗೆ ಊಟ ಕೂಡ ಸರಿಯಾಗಿ ಸಿಗ್ತಾ ಇರಲಿಲ್ಲ, ತುಂಬ ಸೊರಗು ಹೋಯಿತು. ಕೆಲವು ದಿನ ಆದಮೇಲೆ ನನ್ನ ಮನೇಲೊಂದು ಗುಬ್ಬಚ್ಚಿ ಇದೆ ಅನ್ನೋದು ಆ ಮನುಷ್ಯನಿಗೆ ಮರ್ತು ಹೋಯಿತು. ಹೀಗೆ ಒಂಟಿಯಾಗಿ ಸೊರಗಿ ಕೊರಗಿ ಸೊರಗಿ ಕೊರಗಿ ಗುಬ್ಬಚ್ಚಿ ಸತ್ತೇ ಹೋಯಿತು. ಅದೇ ಊರಲ್ಲಿ, ಅಯ್ಯೋ ಊರಿನ ಹೆಸರೇ ಹೇಳಲಿಲ್ಲ ನಿಮಗೆ, ದೊಮ್ಲೂರು. ಅದೇ ದೊಮ್ಲೂರಲ್ಲಿ ಇನ್ನೊಬ್ಬ ಮನುಷ್ಯ ಇದ್ದ. ಅವನು ಹಾಡುಗಾರ. ಅವನಿಗೆ ಹಾಡೋ ಹಕ್ಕಿ ಸಾಕಬೇಕು ಅಂತ ತುಂಬ ಇಷ್ಟ. ಪೇಟೆಗೆ ಹೋಗಿ ಒಂದು ಗಿಣಿನ ಮತ್ತು ಅದಕ್ಕೊಂದು ಬಂಗಾರದ ಪಂಜರ ಕೂಡ ಕೊಂಡ್ಕೊಂಡ್ಬಂದ. ಆ ಗಿಣಿನ ಒಳ್ಳೆ ಹಾಡುಗಾರನಾಗಿ ಮೆರೆಸಬೇಕು ಅಂತ ಆಸೆ ಅವನಿಗೆ. ಅವನಿಗೇನೇನು ಇಷ್ಟ ಇತ್ತೋ ಅದನ್ನೆಲ್ಲ ಗಿಣಿಗೆ ಕೊಡೋದಕ್ಕೆ ಶುರು ಮಾಡ್ದ. ಅವನಿಗೆ ಮಾಂಸ ಅಂದರೆ ತುಂಬ ಪ್ರೀತಿ, ಗಿಣಿಗೂ ಮಾಂಸ ತಿನ್ನಿಸ್ದ. ಅವನಿಗೆ ಸೂಟ್ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ, ಗಿಣಿಗೂ ಒಂದು ದುಬಾರಿ ಸೂಟ್ ಹೊಲಿಸ್ದ. ತಮಿಳುನಾಡಿಂದ
ಒಬ್ರು ಖ್ಯಾತ ಸಂಗೀತ ಮಾಸ್ಟರ್ನ ಕರೆಸಿ ಗಿಣಿಗೆ ಕರ್ನಾಟಕ ಸಂಗೀತ ಹೇಳಿಸೋದಕ್ಕೆ ಶುರು ಮಾಡ್ದ. ಪಾಪ ಆ ಗಿಣಿಗೆ ಈ ಸಂಗೀತ ಮಾಸ್ಟರ್ ಸಂಗೀತ ಅರ್ಥನೇ ಆಗ್ತಾ ಇರಲಿಲ್ಲ, ಅವ್ರ ಹಾಗೆ ಹಾಡಕ್ಕೂ ಬರ್ತಾ ಇರಲಿಲ್ಲ. ಆ ಮಾಸ್ಟರ್ ಒಂದು ರಾಗದಲ್ಲಿ ಆಲಾಪ ಮಾಡಿದ್ರೆ ಗಿಣಿ ತಂದೇ ರಾಗದಲ್ಲಿ ಹಾಡ್ತಾ ಇತ್ತು. ಆ ಸೂಟ್ ಹಾಕ್ಕೊಂಡು ಗಿಣಿಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು. ಈ ಮಾಂಸ ಗೀಮ್ಸ ತಿನ್ನಕ್ಕಾಗ್ತಾ ಇರಲಿಲ್ಲ. ಆ ಗಿಣಿಗೆ ಈ ಹಾಡುಗಾರನ ಆಸೆ ಪೂರೈಸಕ್ಕಾಗದೆ ಒಂದಿನ ಹಾಡೋದನ್ನೇ ನಿಲ್ಲಿಸ್ಬಿಡ್ತು. ಹಾಡುಗಾರ ಮನುಷ್ಯನಿಗೆ ಸಿಟ್ಟು ಬಂತು. ಏಯ್ ಗಿಣಿ, ನಾನು ನಿನಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಿ, ನೀನು ನಾನು ಅಂತ ಭೇದಾನೇ ಮಾಡದೆ ನಾನು ತಿನ್ನೋದು, ನಾನು ಧರಿಸ್ಕೊಳ್ಳೋದು, ನಾನು ಕುಡಿಯೋದು ಎಲ್ಲ ನಿನಗೂ ಕೊಡ್ತಾ ಇದ್ದೀನಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಿನ್ನದ ಪಂಜರ ತಂದಿದ್ದೀನಿ. ಇಷ್ಟು ಒಳ್ಳೆ ಸಂಗೀತ ಮಾಸ್ಟರ್ನ ನಾನು ನಿನಗೋಸ್ಕರ ನೇಮಿಸಿದ್ದೀನಿ, ಆದರೆ ನೀನು ಮಾತ್ರ ಕೃತಜ್ಞ. ನನ್ನ ಒಂದೇ ಒಂದು ಸಣ್ಣ ಆಸೆ ಅಂದರೆ ನಿನ್ನನ್ನು ಒಬ್ಬ ಸಂಗೀತಗಾರನಾಗಿ ಮಾಡೋದು ಅಂತ. ಅದಕ್ಕೊಂದು ಪುಟಾಣಿ ಪ್ರಯತ್ನನೂ ನೀನು ಮಾಡ್ತಾ ಇಲ್ಲ. ಸ್ವಲ್ಪ ಮನಸ್ಸು ಕೊಟ್ಟು ಓದಿದ್ರೆ ಅಭ್ಯಾಸ ಮಾಡಿದ್ರೆ ಆಯಿತು. ನೀನೇನು ಹಾರಬೇಕಾಗಿಲ್ಲ, ಊಟ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಬಿಸಿಲು ಮಳೆ ಅಂತ ನೆನಿಬೇಕಾಗಿಲ್ಲ. ಎಲ್ಲ ತಂದು ನಿನ್ನ ಕಾಲು ಬುಡಕ್ಕೆ ತಂದು ಕೊಡ್ತಾ ಇದ್ದೀನಿ. ಒಂದು ಪ್ರಯತ್ನ ಮಾಡೋದಿರಲಿ, ಈಗ ಹಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ಯಾ? ನನ್ನ ಕನಸೆಲ್ಲ ಮಣ್ಣಾಗಿ ಹೋಯ್ತು. ನನ್ನ ತ್ಯಾಗಕ್ಕೆ ನೀನೇನು ಗೌರವನೇ ಕೊಡ್ತಾ ಇಲ್ಲ. ಗಿಳಿ ಉತ್ತರನೇ ಕೊಡಲಿಲ್ಲ. ಗಿಳಿಗೆ ಅರ್ಥ ಆಗಿತ್ತು, ನಾನು ಏನೇ ಹೇಳಿದ್ರೂ ಈ ಮನುಷ್ಯ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಆ ಮನುಷ್ಯ ಗಿಳಿ ಅಗತ್ಯ ಮನುಷ್ಯನ ಅಗತ್ಯಕ್ಕಿಂತ ಬೇರೆ ಅಂತ ಅರ್ಥನೇ ಮಾಡ್ಕೊಂಡಿರಲಿಲ್ಲ. ಆ ಗಿಳಿಗೆ ದುಃಖ ಬೇಸರ ನೋವಿಂದ ವಾದ ಮಾಡೋಕ್ಕೆ ಶಕ್ತಿನೂ ಇರಲಿಲ್ಲ. ಒಂದಿನ ಅದೇನು ಮಾಡ್ತು, ಪಂಜರದ ಬಾಗಿಲು ತೆಗೆದಿದ್ದಾಗ ಮೆತ್ತ ನುಸುಳುಕೊಂಡು ಹಾರಿ ದೂರ ಹೊರಟೋಯ್ತು. ಆ ಮನುಷ್ಯ ಏನಂದ, ಕೃತಜ್ಞ ಗಿಣಿ ಅಂತ ಬೈದ. ಓಹೋ, ಇನ್ನೂ ಒಬ್ಬ ಮನುಷ್ಯ ಇದ್ದ. ಈ ಮನುಷ್ಯ ನಿಜವಾಗಿ ಹಕ್ಕುಗಳನ್ನ ಪ್ರೀತಿಸ್ತಾ ಇದ್ದ. ಅವನ್ ಪೇಟೆಗೆ ಹೋಗಿ ಒಂದು ಮಿಂಚುಳ್ಳಿನ ತಗೊಂಡು ಬಂದ. ಅದ್ರ ಜೊತೆಗೇನೆ ಒಂದು ವಿಶಾಲವಾದ ಗಾಳಿ ಬೆಳಕಿರುವಂತ ಒಂದು ಪಂಜರ ಕೂಡ ತಗೊಂಡ್ಬಂದ. ಈ ಮನುಷ್ಯನಿಗೆ ಆ ಮಿಂಚುಳ್ಳಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ, ಅದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ತುಂಬ ದಪ್ಪ ದಪ್ಪ ಪುಸ್ತಕಗಳನ್ನು ತಗೊಂಡ್ಬಂದ. ಮಿಂಚುಳ್ಳಿ ಹಕ್ಕುಗಳ ಒಡಂಬಡಿಕೆ ಅಂತ ಒಂದು ಪುಸ್ತಕ, ಮಿಂಚುಳ್ಳಿ ಬೆಳವಣಿಗೆಯ ಹಂತಗಳು ಅಂತ ಇನ್ನೊಂದು, ಮಿಂಚುಳ್ಳಿ ಪೌಷ್ಟಿಕ ಆಹಾರ, ಮಿಂಚುಳ್ಳಿ ಬೆಳೆಸೋದು ಹೇಗೆ, ಮಿಂಚುಳ್ಳಿಗೆ ಪಾಠ ಹೇಳ್ಕೊಡೋದು ಹೇಗೆ, ಹೀಗೆ ರಾಶಿ ರಾಶಿ ಪುಸ್ತಕ ತಂದ. ಆ ಪುಸ್ತಕಗಳನ್ನೆಲ್ಲ ಒಂದು ಪುಟ ಬಿಡದ ಹಾಗೆ ಓದಿ ಚೆನ್ನಾಗಿ ಟಿಪ್ಪಣಿಗಳು ಮಾಡಿಕೊಂಡು ಅದರಲ್ಲಿ ಏನು ಬರೆದಿದೆಯೋ ಹಾಗೇನೇ ಮಿಂಚುಳ್ಳಿಗಳನ್ನ ನೋಡ್ಕೊಳ್ತಾ ಇದ್ದ. ಅದಕ್ಕೆ ಊಟ, ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇರಬೇಕು, ಎಷ್ಟು ಗ್ರಾಮ್ ಇರಬೇಕು, ಎಷ್ಟು ಹೊತ್ತಿಗೆ ಕೊಡಬೇಕು ಎಲ್ಲ ಬರೆದಿದ್ದ ಹಾಗೆ ಮಾಡ್ತಾ ಇದ್ದ. ಅದಕ್ಕೆ ಎಷ್ಟು ಗಾಳಿ ಬೆಳಕು ಯಾವಾಗ ಸಿಗಬೇಕು ಅಂತ ನೋಡಿಕೊಂಡು ಅದರಲ್ಲಿರೋ ಹಾಗೆಯೇ ಅದನ್ನು ಪಂಜರದಲ್ಲಿ ಇಟ್ಕೊಂಡು ಎಲ್ಲ ಕಡೆ ಊರಲ್ಲಿ ಹೊರಗಡೆ ವಾಕಿಂಗ್ ತಿರುಗಾಡಿಸ್ಕೊಂಡು ಬರ್ತಾ ಇದ್ದ. ಆ ಮಿಂಚುಳ್ಳಿ ತನಗೆ ಬೇಕಾದ ಹಾಡನ್ನೇ ಹಾಡಬೇಕು, ಆ ಪಂಜರದೊಳಗೆ ಒಂದು ಪುಟಾಣಿ ಉಯ್ಯಾಲೆ ಇರಬೇಕು, ಅದಕ್ಕೆ ಕುಡಿಯೋಕೆ ನೀರಿರಬೇಕು, ಹೀಗೆ ಏನೇನಿತ್ತೋ ಪುಸ್ತಕದಲ್ಲಿ ಅದನ್ನು ಮಕ್ಕಿ ಕಾ ಮಕ್ಕಿ ಕಾಪಿ ಮಾಡಿ ಪ್ರತಿಯೊಂದನ್ನು ಮಾಡ್ದ. ಅಷ್ಟೇ ಅಲ್ಲ, ಆಗಾಗ ಮಿಂಚುಳ್ಳಿನ ಹೊಗಳೋದು, ಅದಕ್ಕೆ ಒಳ್ಳೆ ರೀತಿ ಉತ್ತೇಜನ ಕೊಡೋದು ಎಲ್ಲ ಮಾಡ್ತಾ ಇದ್ದ. ಆ ಮಿಂಚುಳ್ಳಿ ಖುಷಿಯಾಗಿ ಹಾಡು ಹೇಳ್ತಾ ಇತ್ತು, ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ಮಾಡ್ತಾ ಇತ್ತು, ಆರೋಗ್ಯವಾಗಿತ್ತು, ಅದಕ್ಕಂತೂ ಅದರ ಅಗತ್ಯ ಚೆನ್ನಾಗಿ ಸಿಗ್ತಾ ಇತ್ತು. ಹೀಗೆ ಈ ಮನುಷ್ಯ ಮತ್ತೆ ಮಿಂಚುಳ್ಳಿ ಜೊತೆಯಾಗಿ ಬಹಳ ಕಾಲ ಬದುಕಿದ್ರು. ನೀವೀಗ ಮೂರು ಹಕ್ಕಿ ಕತೆ ಕೇಳಿದಿರಿ. ಈಗ ನಿಮಗೆ ಒಂದು ಪ್ರಶ್ನೆ, ನೀವು ಹಕ್ಕಿಯಾಗಿದ್ದಿದ್ರೆ ಈ ಮೂರು ಜನದಲ್ಲಿ ಯಾವ ಮನುಷ್ಯನ ಜೊತೆ ಇರಕ್ಕೆ ಇಷ್ಟಪಡ್ತೀರಿ? ಮೊದಲನೇವನ ಜೊತೆಗಾ,
ಎರಡನೇವನ, ಮೂರನೇವನ ಯಾರ ಜೊತೆ? ಕೈ ಎತ್ತಿ ನೋಡೋಣ. ಅಯ್ಯೋ, ಮೊದಲನೇ ಮನುಷ್ಯನ ಜೊತೆ ಯಾರಿಗೂ ಇರಕ್ಕೆ ಇಷ್ಟ ಇಲ್ವಾ? ಒಂದೇ ಒಂದು ಕೈಯು ಮೇಲೆ ಬರಲಿಲ್ಲ. ಹೌದಪ್ಪ, ಅಂಥವ್ನ ಜೊತೆ ಇರೋದು ಭಾಳ ಕಷ್ಟನೇ. ಎರಡನೇವನ ಜೊತೆ ಎಷ್ಟು ಜನ? ಒಬ್ಬ. ಯಾಕೆ? ಕೋಟು, ಪ್ಯಾಂಟು, ಚಿನ್ನದ ಪಂಜರ ಎಲ್ಲ ಸಿಗತ್ತೆ ಅಂತನಾ? ಆದರೆ ಗಿಣಿಯಾಗಿದ್ರೆ ಕೋಟು ಪ್ಯಾಂಟ್ ಎಲ್ಲ ಕಷ್ಟನೇ ಅಲ್ವಾ? ಮೂರನೇವನ ಜೊತೆ ನೋಡೋಣ, ಎಷ್ಟೊಂದು ಕೈಗಳು. ಹೌದೌದು, ನಿಮಗೆಲ್ಲ ತಿಂಡಿ ಊಟ ಆಟ ಎಲ್ಲ ಮೂರನೇವನ ಜೊತೆ ಸಿಗತ್ತೆ. ಹೌದು, ಆದರೆ ನಮ್ಮ ಈ ಕತೆ ಇದೆಯಲ್ಲ, ಇಲ್ಲಿಗೆ ಮುಗ್ದಿಲ್ಲ. ಇದೇ ದೊಂಬ್ಲೂರಲ್ಲಿ ಇನ್ನೊಬ್ಳು ಹುಡುಗಿ ಇದ್ಲು. ಆ ಹುಡುಗಿ ಹಕ್ಕಿಗಳ ಹಾಡನ್ನ ತುಂಬ ಇಷ್ಟಪಡ್ತಾ ಇದ್ಲು. ಇಷ್ಟ ಮಾತ್ರ ಅಲ್ಲ, ಹಕ್ಕಿನ ತುಂಬ ಗೌರವದಿಂದ ನೋಡ್ತಾ ಇದ್ಲು. ಒಂದಿನ ಅವಳು ಶಾಲೆಯಿಂದ ಬರೋವಾಗ ಅಲ್ಲಿ ನೋಡಿದ್ರೆ ಒಂದು ಮೈನಾ ಹಕ್ಕಿನ ಕಾಗೆಗಳು ಕುಕ್ತಾ ಇದ್ವು. ಅವಳು ಸರಸರ ಅಂತ ಮರ ಹತ್ತಿ ಆ ಮೈನಾನ ರಕ್ಷಣೆ ಮಾಡಿದ್ಲು. ಪಾಪ, ಅದಕ್ಕೆ ತುಂಬ ಗಾಯ ಆಗಿತ್ತಲ್ಲ, ಅದನ್ನು ನೋಡಿ ಅದನ್ನು ಆರೈಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಲು. ಮನೆಗೆ ಬರೋ ದಾರಿಲಿ ಮೈನಾ ಹಕ್ಕಿ ತಿನ್ನೋ ಹಣ್ಣು, ಬೀಜ, ಕಾಳು ಎಲ್ಲ ತಗೊಂಡು ಅದಕ್ಕೆ ಪುಸ್ತಕನೂ ತೊಗೊಂಬಂದ್ಲು. ಅವಳಿಗೆ ಗೊತ್ತಿರಲಿಲ್ಲಲ್ಲ ಮೈನಾ ಸಾಕೋದು ಹೇಗೆ ಅಂತ, ಅದನ್ನು ಹೇಗೆ ಸಾಕಬೇಕು ಅಂತ ಒಂದು ಪುಸ್ತಕಗಳನ್ನೂ ತೊಗೊಂಬಂದ್ಲು. ಆದರೆ ಪಂಜರ ಮಾತ್ರ ಕೊಂಡ್ಕೊಳ್ಳೇ ಇಲ್ಲ. ಮನೆಗೆ ಹಕ್ಕಿನ ಕರ್ಕೊಂಬಂದು ಇಡೀ ಮನೆ ಒಳಗಡೆ ಆ ಮೈನಾ ಹಕ್ಕಿ ತುಂಬ ಸುಭದ್ರವಾಗಿರೋ ಹಾಗೆ ವ್ಯವಸ್ಥೆ ಮಾಡಿದ್ಲು. ಮನೇಲಿದ್ದವ್ರಿಗೆಲ್ಲ ಮೈನಾ ಬಗ್ಗೆ ಹೇಳಿದ್ಲು, ಅದನ್ನು ಹುಷಾರಾಗಿ ನೋಡ್ಕೊಳ್ಬೇಕು ಅಂತಲೂ ಹೇಳಿದ್ಲು, ಜಾಗ್ರತೆ ಮಾಡಿದ್ಲು. ಆ ಪುಸ್ತಕಗಳು ತಂದಿದ್ಲಲ್ಲ, ಅದನ್ನೆಲ್ಲ ಓದಿ ಆ ಪುಸ್ತಕದಲ್ಲಿ ಏನಿದೆ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡ್ಲು. ಅಷ್ಟೇ ಅಲ್ಲ, ಆ ಮೈನಾ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ಲು. ತುಂಬ ಹೊತ್ತು ಮಾತಾಡಿ ನಿಂಗೇನಿಷ್ಟ, ನಿಂಗೆ ಎಂಥ ವಿಷಯದಲ್ಲಿ ಆಸಕ್ತಿ ಇದೆ, ನಿಂಗೇನು ಮಾಡೋಕ್ಕಾಗತ್ತೆ, ಏನು ಮಾಡೋಕ್ಕಾಗಲ್ಲ, ಹೀಗೆ ಪರಸ್ಪರ ತುಂಬ ಮಾತಾಡಿಕೊಂಡ್ರು. ಈಗೇನು ಮಾಡೋಣ, ಹೇಗಿರೋಣ ಅಂತ ಯೋಚನೆ ಮಾಡಿದ್ರು. ದಿನ ಕಳೆದ ಹಾಗೆ ಮೈನಾ ಹಕ್ಕಿ ಶಕ್ತಿ ಬಂತು, ಮೈನಾ ಹಕ್ಕಿ ಹುಷಾರಾಗಿ ಹೋಯಿತು. ಅಷ್ಟೇ ಅಲ್ಲ, ಆ ಹುಡುಗಿ ಮತ್ತು ಮೈನಾ ತುಂಬ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಒಂದಿನ ಆ ಮೈನಾ ಹಕ್ಕಿ ಯೋಚನೆ ಮಾಡ್ತು, ಬರೀ ನಾನು ಮಾತ್ರ ಸಂತೋಷದಿಂದ್ರೆ ಸಾಕಾಗಲ್ಲ, ಕಷ್ಟದಲ್ಲಿ ತುಂಬ ಹಕ್ಕಿಗಳಿವೆ, ಆ ಹಕ್ಕಿಗಳು ಸಂತೋಷವಾಗಿರೋ ಹಾಗೆ ಮಾಡಬೇಕು ಅಂತ. ಹಾಗೆ ಯೋಚನೆ ಮಾಡಿ ಎಲ್ಲ ಹಕ್ಕಿಗಳನ್ನು ಒಟ್ಟು ಹಾಕಿ ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆ ಹಕ್ಕಿಗಳೆಲ್ಲ ಏನು ತೀರ್ಮಾನ ಮಾಡಿದ್ವು ಗೊತ್ತಾ? ನಾವು ಒಟ್ಟಾಗಿ ಒಂದು ಗುಂಪು ಮಾಡಿಕೊಳ್ಳೋಣ, ಮತ್ತು ನಮ್ಮ ಹತ್ರ ಏನೇನು ವಿಷಯ ಇದೆ ಅದನ್ನು ಒಬ್ಬರೊಬ್ಬರ ಜೊತೆ ಚರ್ಚೆ ಮಾಡಿ ಈ ಹುಡುಗಿ ಸಹಾಯ ತಗೊಂಡು ನಮಗೇನು ಕಷ್ಟ ಇದೆಯೋ ಅದನ್ನು ಸರಿ ಮಾಡಿಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ವು. ಈ ಹುಡುಗಿ ಕೂಡ ಅವ್ರಿಗೆ ಒಳ್ಳೆ ಸ್ನೇಹಿತೆ ಅಲ್ವಾ? ಅವಳು ಸಹಾಯ ಮಾಡಿ ತುಂಬ ಹಕ್ಕಿಗಳನ್ನ ಒಟ್ಟು ಮಾಡಿ ಹಕ್ಕಿಗಳಿಗೆ ನಿಜವಾಗಿ ಏನೇನು ಬೇಕು, ನಿಜವಾಗಿ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ, ಆ ಒಳ್ಳೆಯದನ್ನು ಸಿಗೋ ಹಾಗೆ ಹೇಗೆ ಮಾಡೋದು ಅಂತ ಅವ್ರ ಜೊತೆ ಚರ್ಚೆ ಮಾಡಿ ಬೇರೆ ಬೇರೆ ದೊಡ್ಡವ್ರ ಹತ್ರ ಮಾತಾಡಿ ಆ ಹಕ್ಕಿಗಳಿಗೆ ಏನು ಬೇಕೋ ಆ ವ್ಯವಸ್ಥೆಗಳು ಮಾಡೋಕ್ಕಾಯಿತು. ಈ ಪಾಲುದಾರಿಕೆ ತುಂಬ ಚೆನ್ನಾಗಿ ನಡೀತಾ ಇದೆ. ಆ ಮೈನಾ ಮತ್ತು ಹುಡುಗಿ ಪರಸ್ಪರ ಸ್ನೇಹ ಗೌರವದಿಂದ ಬದುಕ್ತಾ ಇದ್ದಾರೆ. ತಮ್ಮ ಕನಸು, ಹೆದರಿಕೆ, ಸುಖ, ದುಃಖ ಎರಡರ ಹಂಚ್ಕೋತಾರೆ, ಪರಸ್ಪರ ಕಲಿತಾ ಇದ್ದಾರೆ. ಈಗ ಹೇಳಿ, ನೀವು ಹಕ್ಕಿಯಾಗಿದ್ದಿದ್ರೆ ಯಾರ ಜೊತೆ ಇರಕ್ಕೆ ಇಷ್ಟಪಡ್ತಾ ಇದ್ರಿ? ಓಹೋ, ನೋಡಿ, ಎಲ್ಲ ಕೈಗಳು ಕೊನೆ ಹುಡುಗಿ ಜೊತೆ ಇರಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಿದ್ದೀರಲ್ಲ. ಆ ಹಕ್ಕಿ ಜಾಗದಲ್ಲಿ ನಿಮ್ಮನ್ನೇ ಊಹಿಸ್ಕೊಂಡು ನೋಡಿ, ಎಂಥ ದೊಡ್ಡವ್ರ ಜೊತೆ ಇದ್ರೆ ನೀವು ಅತಿ ಹೆಚ್ಚು ಸಂತೋಷವಾಗಿರ್ತೀರಿ ಅಂತ ಅನ್ಸುತ್ತೆ ನಿಮಗೆ?
ನಮ್ಮಲ್ಲಿ ಬಹಳಷ್ಟು ಸಲ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು, ನಾವು ಹೇಳಿಕೊಟ್ಟಾಗ ಅವ್ರು ಮಾಡಬೇಕು ಅಂತ ತುಂಬ ಹಠ ಹಿಡಿತೀವಿ. ಅಲ್ಲಿ ನೋಡಿದ್ರೆ ಬಹಳಷ್ಟು ಮಕ್ಕಳಿಗೆ ತನಗೇನಿಷ್ಟ ಅಂತ ಅವ್ರು ಗೊತ್ತಿರುತ್ತೆ. ಅವರಿಗೆ ಬಿಟ್ಟರೆ ಅವ್ರು ಸರಿಯಾದ ನಿರ್ಧಾರಗಳೇ ತಗೋತಾರೆ. ಮುಖ್ಯ ಇಷ್ಟೇ, ಯಾವುದೇ ವಿಷಯದಲ್ಲಾಗಲಿ ನಾವು ಮಕ್ಕಳನ್ನು ಅವರ ಅಭಿಪ್ರಾಯ ಕೇಳಬೇಕು. ನಾನಂದರೆ ಸಾಧಾರಣ ಜನ ಏನಂತಾರೆ ಅಂದರೆ ಮಕ್ಕಳು ತಮ್ಮ ವಿಷಯದ ಬಗ್ಗೆ ತಾವು ಭಾಗವಹಿಸಿ ತಮ್ಮ ಅಧಿಕಾರವನ್ನು ತಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತಾರೆ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ. ಮಕ್ಕಳು ಬಹಳ ಸರಿ ದೊಡ್ಡವ್ರ ವಿಷಯದಲ್ಲೂ ಕೂಡ ತಮ್ಮ ಅಭಿಪ್ರಾಯ ಹೇಳಬೇಕು. ಅಂದರೆ ನಾವು ಮನೆಯಲ್ಲಿ ಯಾವುದೇ ಒಂದು ತೀರ್ಮಾನ ತಗೋಬೇಕಾದ್ರೂ ಕೂಡ ನಮ್ಮ ಮಕ್ಕಳನ್ನು ನಮ್ಮ ಸಹಭಾಗಿಗಳೇ ಮಾಡ್ಕೋಬೇಕು. ಅವ್ರನ್ನ ಕೇಳಬೇಕು, ನಾನು ಈಗ ಯೋಚನೆ ಮಾಡ್ತಾ ಇದ್ದೀನಿ, ನಿನಗೇನಿಸುತ್ತೆ, ಅವರ ಅಭಿಪ್ರಾಯಕ್ಕೆ ನಾವು ಪೂರ್ತಿ ಒಪ್ಕೊಂಬಿಟ್ಟು ಅವ್ರು ಹೇಳಿದಾಗೆ ಮಾಡ್ತೀವಿ ಅಂತೇನಿಲ್ಲ. ಆದರೂ ಅವರ ಅಭಿಪ್ರಾಯಕ್ಕೂ ಬೆಲೆ ಕೊಡಬೇಕು, ಅದಕ್ಕೂ ಸಾಕಷ್ಟು ಗಮನ ಕೊಟ್ಟು ಅದು ನಮ್ಮ ನಿರ್ಧಾರವನ್ನು ತಗೋಬೇಕು. ಈ ಭೂಮಿ ನಮಗೆ ನಮ್ಮ ಹಿರಿಯರಿಂದ ಸಿಕ್ಕಿದ್ದಲ್ಲ, ಬದಲಾಗಿ ನಮ್ಮ ಮಕ್ಕಳಿಂದ ಪಡೆದದ್ದು. ಮಕ್ಕಳು ಹಿಂದೆ ಪ್ರಜೆಗಳು, ಅವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಭಾಗವಹಿಸುವ ಹಕ್ಕು ಅವರಿಗಿದೆ. ಪ್ರತಿ ಭಾನುವಾರ 12 ಗಂಟೆಗೆ ವೀಕ್ಷಿಸಿ. ಒರಿಗ್ಯಾಮಿ ಅಂದ್ರೆ ಕಾಗದಿಂದ ಮಾಡೋ ಬೇರೆ ಬೇರೆ ಆಕೃತಿಗಳು. ಇದರಲ್ಲಿ ಒರಿ ಅಂತ ಹೇಳಿದ್ರೆ ಮಡ್ಚೋದು ಅಂತ, ಮತ್ತೆ ಗ್ಯಾಮಿ ಅಂದ್ರೆ ಪೇಪರ್ ಅಂತ. ಕಾಗದನ ಆಚೆಗೆ ಈಚೆಗೆ ಮಡ್ಚಿ ಒಂದು ಬಗೆಯ ಆಕಾರ ಮಾಡುವುದೇ ಒರಿಗ್ಯಾಮಿ. ಅದೇ ನಾವೆಲ್ಲರೂ ಮಳೆಗಾಲ ಬಂತು ಅಂದ ಕೂಡಲೇ ಕಾಗದಿಂದ ದೋಣಿ ಮಾಡ್ತೀವಲ್ಲ, ಅದು ಕೂಡ ಒಂದು ಬಗೆಯ ಒರಿಗ್ಯಾಮಿ. ಈ ಥರ ಕಾಗದಿಂದ ಮಾಡುವ ಕಲೆ 17ನೇ ಶತಮಾನದಲ್ಲೇ ಜಪಾನ್ ದೇಶದಲ್ಲಿ ಹುಟ್ಟಿತ್ತು. ಸಾಧಾರಣ 20ನೇ ಶತಮಾನದಲ್ಲಿ ಬೇರೆ ಬೇರೆ ದೇಶಕ್ಕೂ ಈ ಕಲೆ ಹರಡ್ತು. ನಾನು ಕೂಡ ಕಾಗದಿಂದ ಗಿರಿಗಿಂಟಿ ವಾಚು ಎಲ್ಲ ಮಾಡಿ ಆಡೋದುಂಟು. ಈಗ ಜನಾರ್ದನ್ ಅಣ್ಣ ನಿಮಗೆ ಇವತ್ತು ಏನೋ ಹೇಳಿಕೊಡ್ತಾರೆ, ಇದು ಮಾಡಲಿಕ್ಕೆ ತುಂಬ ಸುಲಭ. ನಿಮ್ಮ ಕೆಲವರಿಗೆ ಇದನ್ನು ಮಾಡಲಿಕ್ಕೆ ಗೊತ್ತಿರ್ಬೋದು. ಇವತ್ತು ಕಲಿಯುವ ಈ ಒರಿಗ್ಯಾಮಿ ನಾವು ಮುಂದೆ ಕಲಿಯುವುದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸರಿಯಾಗಿ ನೋಡಿ ಕಲಿಯಿರಿ. ಮಕ್ಕಳೇ ನಮಸ್ಕಾರ. ಇವತ್ತು ನಾವು ಕ್ರಾಫ್ಟ್ ಪೇಪರ್ನಲ್ಲಿ ಸಾಂಬಾರ್ ಬಟ್ಲು ಯಾವ ರೀತಿ ತಯಾರು ಮಾಡಬಹುದಂತ ಕಲ್ತ್ಕೊಳ್ಳೋಣ. ಮೊದಲಿಗೆ ನಿಮಗೆ ಕ್ರಾಫ್ಟ್ ಪೇಪರ್ ಈ ರೀತಿ ಆಯತಾಕಾರದಲ್ಲಿ ಸಿಗ್ತದೆ, ಇದನ್ನು ನಾವು ಚೌಕ ಮಾಡಿಕೊಳ್ಬೇಕು. ಹೆಚ್ಚಿನ ಎಲ್ಲ ಒರಿಗಾಮಿಗಳಲ್ಲಿ ಆಯತಾಕಾರ ಪೇಪರ್ ಇದ್ದರೂ ಕೂಡ ಚೌಕಾಕಾರದ ಪೇಪರ್ನಲ್ಲೇ ಹೆಚ್ಚಿನ ಒರಿಗಾಮಿಗಳು ಕೆಲಸ ಮಾಡಬೇಕಾಗ್ತದೆ. ಇವಾಗ ನಾವು ಪೇಪರ್ ಅನ್ನ ಚೌಕಾಕಾರವಾಗಿ ಮಾಡಿಕೊಂಡಿದ್ದೇವೆ. ಈ ಪೇಪರ್ ಅನ್ನ 2 ಸಲ ಮಡಚ್ಕೊಳ್ಬೇಕು. ನಾವು ಮಡಿತಾ ಹೋದಷ್ಟು ಇವು ಚಿಕ್ಕ ಚಿಕ್ಕ ತ್ರಿಭುಜಗಳಾಗ್ತದೆ. 2 ಸಲ ಮಡಚ್ಕೊಳ್ಬೇಕು ಈ ರೀತಿ. ನಮಗೆ ಗೆರೆ ಕಾಣಬೇಕು ಅಷ್ಟೆ. ನಂತರ ಇದರ 4 ತುದಿಗಳನ್ನ ಮಧ್ಯಭಾಗಕ್ಕೆ ಸೇರಿಸಿಕೊಳ್ಬೇಕು.
ಈ ರೀತಿ ಮಾಡ್ಕೊಳ್ಬೇಕು ಮಕ್ಕಳೇ. ನಂತರ ಇದರ ಹಿಂಭಾಗಕ್ಕೆ ಬರೋಣ. ಇಲ್ಲಿಯೂ ಕೂಡ ಈ ನಾಲ್ಕು ತುದಿಗಳನ್ನ ಮಧ್ಯಭಾಗಕ್ಕೆ ಸೇರಿಸಬೇಕು. ಎರಡು ಬಾರಿ ಈ ರೀತಿ ಮಡಚಿಕೊಳ್ಬೇಕು ಮಕ್ಕಳೇ. ನಂತರ ನೋಡಿ, ಈ ಭಾಗದಲ್ಲಿ ನಮಗೆ ನಾಲ್ಕು ಪೇಪರ್ ಎದುರುಗಡೆ ಬಂದ ಹಾಗೆ ಕಾಣಲಿಕ್ಕೆ ಸಿಗ್ತದೆ. ಇದನ್ನು ನಾವು ಈಗ ನಿಧಾನವಾಗಿ ಮಡಚುವುದಿದ್ರೆ ಈ ರೀತಿ ಒಮ್ಮೆ ಮಡಚಿಕೊಳ್ಬೇಕು, ಇನ್ನೊಮ್ಮೆ ಈ ಕಡೆಯಿಂದ. ಈಗ ಇಲ್ಲಿ ನಮಗೆ ಜಾಗಗಳು ಕಾಣುತ್ತದೆ, ಇದರ ಒಳಗೆ ಬೆರಳನ್ನು ಹಾಕಿ ಅದನ್ನ ಓಪನ್ ಮಾಡಬೇಕು. ಸಾಂಬಾರ್ ಬಟ್ಲು ರೆಡಿ ಆಯ್ತು. ನಿಮಗೆ ನಿಮ್ಮ ರೀಡಿಂಗ್ ಟೇಬಲ್ ಮೇಲೆ ಅಥವಾ ಓದುವಲ್ಲಿ ಏನಾದರೂ ಚಿಕ್ಕ ರಬ್ಬರ್ ತುಂಡುಗಳು ಅಥವಾ ಪಿನ್ನು ಏನಾದರೂ ಟೇಬಲ್ ಮೇಲೆ ಹಾಕಿಡಬೇಕು, ಆವಾಗ ಇದು ಉಪಯೋಗಕ್ಕೆ ಬರ್ತದೆ. ಬೀಸುತ್ತಿದೆ.